ಆತ್ಮೀಯ ವಿದ್ಯಾರ್ಥಿಗಳಿಗೆ ಚಾಲುಕ್ಯ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 2020 ಸೆಪ್ಟೆಂಬರ್ನಲ್ಲಿ ನಡೆದಿರತಕ್ಕಂತಹ ಪೂರಕ ಪರೀಕ್ಷೆಯಲ್ಲಿ ನಿರ್ದೇಶಾಂಕ ರೇಖಾಗಣಿತಗಳು ಎನ್ನುವಂತಹ ಘಟಕದಿಂದ ಕೇಳಲಾದ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಒಟ್ಟು 5 ಅಂಕಗಳಿಗಿದೆ. ಹಾಗೆಯೇ 3 ಅಂಕಗಳ ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿದ್ದಾವೆ, ಅದು ಚಾಯ್ಸಿಂಗ್ ಇದೆ ಅಥವಾ ಪ್ರಶ್ನೆ ಅಂತಂದು ಹೇಳಿ. ಈ ಒಟ್ಟು 3 ಸಮಸ್ಯೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ. ಈಗ 27ನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ, 2, 3 ಮತ್ತು 4, 7 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂತಂದಾಗ ಅಲ್ಲಿ M1 ಅನುಪಾತ M2 =1:1 ಇರ್ತದ. 1:1 ಇದ್ದಾಗ ಆ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಮತ್ತು ವಾಯ್ ಆಗಿರ್ತವ. ಎಕ್ಸ್ ಅನ್ನು ಕಂಡುಹಿಡಿಲಿಕ್ಕೆ X1 + X2 / 2 ಅಂತಂದು ಹೇಳಿ ಬರೆದುಕೊಳ್ತೀವಿ. ವಾಯ್ ಕಂಡುಹಿಡಿಲಿಕ್ಕೆ Y1 + Y2 / 2 ಅಂತಂದು ಹೇಳಿ ಸೂತ್ರವನ್ನು ತೆಗೆದುಕೊಳ್ತೀವಿ. ಹಾಗೆ ವಿದ್ಯಾರ್ಥಿಗಳೇ, ಇಲ್ಲಿ X1 Y1 ಅಂತಂದರೆ 2, 3 ಅಂತಂದು ಹೇಳಾಗ್ತದೆ. ಹಾಗೆ X2 Y2 ಅಂತಂದ್ರೆ 4, 7 ಅಂತಂದು ಹೇಳಿ ಬರೆದುಕೊಳ್ತೀವಿ. ವಿದ್ಯಾರ್ಥಿಗಳೇ, ಈ ಒಂದು ಸೂತ್ರದಲ್ಲಿ ನಾವೇನು ಮಾಡೋಣ, ಈ ಬೆಲೆಗಳನ್ನು ತುಂಬೋಣ. ಎಕ್ಸ್ ಬೆಲೆ ಕಂಡುಹಿಡಿಲಿಕ್ಕೆ ಇರತಕ್ಕಂಥದ್ದು X1 ಅಂತಂದರೆ ಏನಪ್ಪ, 2 ಇದೆ, 2 + X2 ಅಂತಂದರೆ 4 ಇದೆ, 4 / 2. ಆಮೇಲೆ Y1 + Y2 ಅಂದರೆ Y1 ಅಂದರೆ 3, Y2 ಅಂದರೆ 7. 3 + 7 / 2 = 2, 4 ಸೇರಿಸಿದಾಗ 6 / 2. 3 ಮತ್ತು 7 ಸೇರಿಸಿದಾಗ 10 / 2 ಅಂತಂದು ಹೇಳಾಗ್ತದೆ. 2 1 2 3 ಆಗ್ತದೆ. ಆಮೇಲೆ ಇಲ್ಲಿ ಎಕ್ಸ್ನ ಬೆಲೆ 3, 2 1 2 ಇಲ್ಲೇ ಹೋಗ್ತದೆ, ಇಲ್ಲಿ 5 ಬರ್ತದೆ. ಹಾಗಾದರೆ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತಂದ್ರೆ 3 ಮತ್ತು 5 ಅಂತಂದು ಹೇಳಿ ಹೇಳ್ತೀವಿ. ವಿದ್ಯಾರ್ಥಿಗಳೇ, 27ನೇ ಪ್ರಶ್ನೆ ಬಹಳ ಆಸಕ್ತಿದಾಯಕವಾದಂತಹ ಪ್ರಶ್ನೆ ಇದೆ ನೋಡಿ. ಚಿತ್ರದಲ್ಲಿ ABCಯ ಶೃಂಗಗಳು 0, 6, B 8, 0 ಮತ್ತು C 5, 8 ಆಗಿವೆ. CD ಲಂಬ AB ಆದಾಗ ಆ ತ್ರಿಭುಜದ ಎತ್ತರ CDಯನ್ನು ಕಂಡುಹಿಡಿಯಿರಿ ಅಂತಂದು ಹೇಳಿ. ಈ CDಯ ಎತ್ತರವನ್ನು ನಾವು ಕಂಡುಹಿಡಿಬೇಕು. A ಯ ಬಿಂದುಗಳನ್ನು ಕೊಡ್ತಾರೆ 0, 6, B ಯ ಬಿಂದುಗಳು 8, 0, ಆಮೇಲೆ C ಯ ನಿರ್ದೇಶಾಂಕಗಳು 5, 8 ಅಂತಂದು ಹೇಳಿದಾವ. ಹಾಗಾದರೆ ಇಲ್ಲಿ ನಾವು CDಯ ಎತ್ತರವನ್ನು ಕಂಡುಹಿಡಿಬೇಕಾಗ್ತದೆ. ಹಾಗಾದರೆ ಇಲ್ಲಿ CDಯ ಎತ್ತರವನ್ನು ಕಂಡುಹಿಡಿಬೇಕಾದಾಗ ನಾವು ದೂರದ ಸೂತ್ರವನ್ನು ಮತ್ತು ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಬಳಕೆ ಮಾಡಿ ಇಲ್ಲಿ ಕಂಡುಹಿಡಿಬೇಕಾಗ್ತದೆ. ನಾನು ಈ ಒಂದು ವಿಧಾನವನ್ನು ಆಯ್ಕೆ ಮಾಡಿಕೊಳ್ತೀನಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳೇ ನೋಡಿ, ತ್ರಿಭುಜದ ವಿಸ್ತೀರ್ಣದ ಸೂತ್ರ ಈಗಾಗಲೇ ತಮಗೆ ಗುರುತಿರೋ ಹಾಗೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರ್ತಕ್ಕಂಥದ್ದು 1/2 × X1 × Y2 − Y3 X2 × Y3 − Y1 X3 × Y1 − Y2 ಅಂತಂದು ಹೇಳಿ ಅದು ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಇರತಕ್ಕಂಥದ್ದು. ಇನ್ನೊಂದು, ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಇರತಕ್ಕಂಥ ಸೂತ್ರ 1/2 × ಪಾದ × ಎತ್ತರ. ಪಾದ ಏನಪ್ಪ, AB ಇದೆ, ಎತ್ತರ ಯಾವುದು, CD ಅಂತಂದು ಹೇಳಿದೆ ನೋಡಿ. ಈ ವಿಸ್ತೀರ್ಣ 1/2 × ಪಾದ × ಎತ್ತರ ಮತ್ತು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರ್ತಕ್ಕಂಥ ಸೂತ್ರದಿಂದ ಕಂಡುಹಿಡಿದಾಗೂ ವಿಸ್ತೀರ್ಣ ಅಷ್ಟೇ ಆಗಿರ್ತದೆ. ಎರಡನ್ನು ಈಕ್ವಲ್ ಮಾಡಿಕೊಂಡು ಆಮೇಲೆ ಈ CDಯನ್ನು ಬೆಲೆಯನ್ನು ಕಂಡುಹಿಡಿಲಿಕ್ಕೆ ಬರ್ತದೆ. ಮೊದಲಿಗೆ ನಾವು ಕೊಟ್ಟಿರುವಂಥ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ದತ್ತಾಂಶಗಳು ಏನಿದಾವಪ್ಪ ಅಂದರೆ X1 Y1 = ಅದು A ಯ ಬೆಲೆಗಳದಾವ 0, 6 ಅಂತಂದು ಹೇಳಿ. B ಯ ಬೆಲೆ X2 Y2 ಅಂತಂದು ಹೇಳಿ ತೆಗೆದುಕೊಳ್ತೀನಿ. B ಯ ಬೆಲೆ 8, 0. ಹಾಗೆ C ಯ ನಿರ್ದೇಶಾಂಕಗಳು X3 Y3 = 5, 8 ಅಂತಂದು ಹೇಳಿ. ನೋಡಿ ವಿದ್ಯಾರ್ಥಿಗಳೇ, ಪಾದ ಇಂಟು ಎತ್ತರ ಅಂದಾಗ ಪಾದ AB ಆಗ್ತದೆ, ಎತ್ತರ CD ಆಗ್ತದಲ್ಲ, ಅದಕ್ಕಾಗಿ ನಾವು ಏನು ಮಾಡೋಣ, ಪಾದ ಯಾವ್ದಪ್ಪ, AB ಇದೆ, ಹಾಗಾದರೆ AB ಯ ದೂರವನ್ನು ಮೊದಲಿಗೆ ನಾವು ಕಂಡುಹಿಡಿದುಕೊಳ್ಳೋಣ. ಅದರ ಸೂತ್ರ AB = √
x2 minus x1 whole square plus y2 minus y1 whole square equal to square root x2 न बेले येनु इल्ली नोड़ी a मत्तु b हुरिके माड़ोन x2 न बेले येनिदे 8 इदे 8 minus x1 न बेले 0 whole square plus y2 न बेले 0 येदा minus y1 न बेले 6 इदे अदु वर्ग equal to square root 8 minus 0 अंतंदर 8 8 वर्ग plus 0 minus 6 अंतंदर minus 6 whole square equal to square root 8 वर्ग 64 plus 6 वर्ग 36 equal to येन्नु 64 36 शेर्षेदर 100 अत्तद हागदर 100 याव संके वर्ग 10 वर्ग अधकागी AB बेले येनायतु 10 ಅಂತಂತ ಹೇಳಿ 10 ಮಾನಗಳು ಅಂತಂತ ಹೇಳಿ ಆಗ್ತದ ಈಗ ನಾವು ಏನು ಮಾಡೋಣ ಈ ತ್ರಿಭುಜದ ವಿಸ್ತೀರ್ಣವನ್ನ ಹೀಗೆ ಹೋಲಿಕೆಯನ್ನ ಮಾಡೋಣ ನೋಡಿ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇನ್ ದ ಬ್ರಾಕೆಟ್ ಸೂತ್ರ x ಬರಿತೀವಿ y minus y ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೊರಗಡೆ ಬ್ರಾಕೆಟ್ ಹೊರಗಡೆ x ಒಳಗಡೆ y ಗಳಿರಬೇಕು ಪ್ಲಸ್ x y minus y ಮತ್ತೊಂದು x y minus y ಅಂತಂದು ಹೇಳಿ ಇಲ್ಲಿ ಸಂಖ್ಯೆಗಳನ್ನು ಬರಿತಾ ಹೋಗ್ತೀನಿ ಇಲ್ಲಿ 1 ಬರೆದ್ರೆ 2 3 ಇಲ್ಲಿ 1 ಮುಗಿದದ ಇಲ್ಲಿ 2 3 1 ಇಲ್ಲಿ 2 ಮುಗಿದತಂದ್ರೆ 3 1 2 ಅಂತಂದು ಹೇಳಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಇನ್ನೊಂದು ಸೂತ್ರ ಯಾವುದು ಹೇಳ್ರಿ 1/2 ಇಂಟು ಪಾದ ಇಂಟು ಎತ್ತರ ಪಾದ ಇಂಟು ಎತ್ತರ ಅಂತಂದ್ರೆ 1/2 x ಬೆಲೆಗಳನ್ನು ತುಂಬೋಣ್ರಿ x1 ಅಂತಂದ್ರೆ ಏನಪ್ಪಾ x1 ಅಂತಂದ್ರೆ 0 ಅದ ಏನದ ಬ್ರಾಕೆಟ್ y2 minus y3 y2 ನ ಬೆಲೆ 0 minus y3 ಯ ಬೆಲೆ 8 ಅದ ಪ್ಲಸ್ ಆಮೇಲೆ x2 ನ ಬೆಲೆ ಏನಪ್ಪಾ ಅಂತಂದ್ರೆ x2 ದ ಬೆಲೆ 8 ಇದೆ ಅದು 8 ಬರೆದುಕೊಳ್ಳೋಣ y3 ಯ ಬೆಲೆ ಅದು 8 minus y1 ನ ಬೆಲೆ 6 plus x3 ಯ ಬೆಲೆ 5 ಇದೆ y1 ನ ಬೆಲೆ 6 minus y2 ನ ಬೆಲೆ 0 ಅಂತ ಹೇಳಿದೆ ಸರಿ ಈಗ ನೋಡಿ 1/2 ಇಂಟು ಪಾದ ಪಾದ ಯಾವುದಪ್ಪ ಈ ಆಕೃತಿಯಲ್ಲಿ AB ಅಂತ ಹೇಳಿದೆ AB ಇಂಟು ಎತ್ತರ ಅಂತಂದ್ರೆ ಯಾವುದು CD ಅಂತ ಹೇಳಿದ ಹೌದಾ ಇಲ್ಲಿ ನೋಡಿ ಪಾದ AB ಆಮೇಲೆ ಎತ್ತರ CD ಅದಲ್ಲ ಅದಕ್ಕಾಗಿ ಪಾದ ಇಂಟು ಎತ್ತರ ಅಂತ ಹೇಳಿ ತೆಗೆದುಕೊಳ್ತೇನೆ ಈಕ್ವಲ್ ಟು ಈ ಕಡೆ ಬರೋಣ 1/2 ಏನದ ಬ್ರಾಕೆಟ್ 0 ಇಂಟು ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರೆ ಉತ್ತರ 0 ಬರ್ತದೆ ಆಮೇಲೆ 8 ಹಾಗೆ ಇರಲಿ 8 ಮೈನಸ್ 2 6 ಅಂತಂದ್ರೆ 2 ಆಗ್ತದೆ ಪ್ಲಸ್ 5 ಕ್ಕೆ 5 6 ಮೈನಸ್ 0 ಅಂತಂದ್ರೆ 6 ಇಲ್ಲಿ 1/2 ಇಂಟು ಪಾದವನ್ನು ಕಂಡುಹಿಡಿದೀವಿ ಈಗಾಗಲೇ ಎಷ್ಟಿದೆ ಪಾದ 10 ಇದೆ 8 ಸಿಡಿ ಇರಲಿ 1/2 ಇರಲಿ ಏನದ ಬ್ರಾಕೆಟ್ ಇಂದ ಬ್ರಾಕೆಟ್ 8 ಇಂಟು 2 ಅಂದ್ರೆ 16 ಪ್ಲಸ್ 5 ಆರ್ಲೆ 30 ಅಂತ ಹೇಳಿ 5 ಆರ್ಲೆ 30 ಆಯ್ತು ಆಮೇಲೆ ಇಲ್ಲಿ ನೋಡಿ 1/2 ಇಲ್ಲಿ ಇದೆ 1/2 ಅದ ಅವ ಎರಡನ್ನ ಎಲಿಮಿನೇಟ್ ಮಾಡಿ ಬಿಡೋಣ ಸಿಡಿ 1 10 ಇಂಟು ಸಿಡಿ ಇಸ್ ಈಕ್ವಲ್ ಟು 16 ಪ್ಲಸ್ 36 ಎಷ್ಟಾಗ್ತದೆ 46 ಆಗ್ತದೆ ಹಾಗಾದರೆ ಸಿಡಿ ಇಸ್ ಈಕ್ವಲ್ ಟು ಏನು 46 ಡಿವೈಡೆಡ್ ಬೈ 10 ಈ ಸಿಡಿ ಇಸ್ ಈಕ್ವಲ್ ಟು ಇದು 4.6 ಮಾನಗಳು ಅಂತಂದು ಹೇಳಿ ಸಿಡಿ ಎತ್ತರ 4.6 ಮಾನಗಳು ಅಂತಂದರೆ ಇದು ನೋಡಿರಿ 14 40 ಆಗ್ತದೆ ಮುಂದೆ 6 ಉಳಿತದ ಪಾಯಿಂಟ್ ಕೊಡ್ತೀವಿ 60 ಆದದ್ದು 16 60 ಹಾಗಾದರೆ ಸಿಡಿ ಅಂತಂದರೆ 4.6 ಹಾಗಾದರೆ ಎತ್ತರ ಎತ್ತರ ಸಿಡಿ ಇಸ್ ಈಕ್ವಲ್ ಟು 4.6 ಅಂತಂದು ಹೇಳಿ ವಿದ್ಯಾರ್ಥಿಗಳು 27ನೇ ಪ್ರಶ್ನೆ ಅಥವಾ ಪ್ರಶ್ನೆ ಇರ್ತಕ್ಕಂಥದ್ದು ಚಾಯ್ಸಿಂಗ್ ಇದೆ ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಕಡಿಮೆ ಸಮಯದಲ್ಲಿ ಬಿಡಿಸಲಿಕ್ಕೆ ಸಹಾಯಕ ಆಗ್ತದಲ್ಲ ಆ ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಈಗ ಈ 27ನೇ ಪ್ರಶ್ನೆ ಯಾವುದಿದೆ ಅನ್ನೋದನ್ನು ನೋಡೋಣ ಒಂದು ತ್ರಿಭುಜದ ಶೃಂಗಗಳು 7
ಅದು ಎ ಎಂಟು ಮೈನಸ್ ನಾಲ್ಕು, ಬಿ ಒಂಬತ್ತು ಐದು, ಮತ್ತು ಸಿ ಜೀರೋ ನಾಲ್ಕು ಆಗಿದ್ದಾಗ ಅದು ಸಮದ್ವಿಬಾಹು ತ್ರಿಭುಜ ಆಗಿರುತ್ತದೆ ಎಂದು ತೋರಿಸಿ ಅಂತಂದು ಹೇಳಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಸಮದ್ವಿಬಾಹು ತ್ರಿಭುಜ ಅಂತಂದ್ರೆ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳ ಉದ್ದಗಳು ಸಮನಾಗಿರ್ತವ, ಅದಕ್ಕೆ ಸಮದ್ವಿಬಾಹು ತ್ರಿಭುಜ ಅಂತಂದು ಹೇಳಿ ಕರಿತೀವಿ. ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡಬೇಕು, ಈ ಕೊಟ್ಟಿರ್ತಕ್ಕಂತ ಶೃಂಗಗಳ ಆಧಾರದ ಮೇಲೆ ನಾವು ಬಾಹುಗಳ ಉದ್ದಗಳನ್ನ ಕಂಡಿಡ್ಕೋಬೇಕು. ಬಾಹುಗಳ ಉದ್ದಗಳನ್ನ ಕಂಡುಹಿಡಿಲಿಕ್ಕೆ ಇರ್ತಕ್ಕಂತ ಸೂತ್ರ ಯಾವ್ದಪ್ಪ ಅಂತಂದ್ರೆ ದೂರದ ಸೂತ್ರ. ಮೊದಲಿಗೆ ನಾವು ಏನ್ ಮಾಡ್ಕೊಳ್ಳೋಣ, ಬಿಂದುಗಳನ್ನ ಕೊಟ್ಟಿರುವಂಥದ್ದನ್ನ ಬರೆದುಕೊಳ್ಳೋಣ್ರಿ. ಎ ಎಕ್ಸ್ ಒನ್ ವೈ ಒನ್ ಅಂತಂದ್ರೆ ಎ ಎಂಟು ಮೈನಸ್ ನಾಲ್ಕು, ಬಿ ಎಕ್ಸ್ ಟು ವೈ ಟು ಈಜ್ ಈಕ್ವಲ್ ಟು ಬಿ ಒಂಬತ್ತು ಐದು, ಹಾಗೆ ಸಿ ಎಕ್ಸ್ ತ್ರೀ ವೈ ತ್ರೀ ಈಜ್ ಈಕ್ವಲ್ ಟು ಸಿ ಜೀರೋ ನಾಲ್ಕು. ಈಗ ಎ ಬಿಯ ಉದ್ದವನ್ನು ಕಂಡುಹಿಡ್ಕೊಳ್ಳೋಣ್ರಿ. ಎ ಬಿ ಉದ್ದ ಅಂತ ಅಂದ್ರೆ ಸೂತ್ರ ಎ ಬಿ ಈಜ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ಒಂದು ಬಾರಿ ಸೂತ್ರವನ್ನು ಬರೆದು ಬಿಡಬೇಕು, ಸೂತ್ರಕ್ಕೆ ಅರ್ಧ ಅಂಕಗಳು ಇರ್ತವ. ಅದಕ್ಕಾಗಿ ಈಗ ಮುಂದೆ ಬೆಲೆಗಳನ್ನು ತುಂಬೋಣ. ಎಕ್ಸ್ ಟೂನ ಬೆಲೆ ಏನಪ್ಪ, ಇಲ್ಲಿ ನೋಡ್ರಿ ಎಕ್ಸ್ ಟು ಇದು ನೋಡ್ರಿ, ಎ ಬಿಗೆ ಹೋಲಿಕೆ ಮಾಡುವಾಗ ಮೊದಲನೇದು ಇದು ಎಕ್ಸ್ ಒನ್ ಎಕ್ಸ್ ಟು ಆಗ್ತದೆ, ಬಿ ಸಿಗೆ ಹೋಲಿಕೆ ಮಾಡತ್ತೀವಿ ಅಂದ್ರೆ ಅದು ಎಕ್ಸ್ ಒನ್ ಇದು ಎಕ್ಸ್ ಟು ಅಂತಂದು ಹೇಳಿ ತೆಗೆದುಕೊಳ್ಬೇಕು. ಎ ಸಿಗೆ ಹೋಲಿಕೆ ಮಾಡುವಾಗ ಇದು ಎಕ್ಸ್ ಒನ್ ಇದು ಎಕ್ಸ್ ಟು ಅಂತಂದು ಹೇಳಿ ತೆಗೆದುಕೊಳ್ಬೇಕು. ಇಲ್ಲಿ ಎಕ್ಸ್ ಟು ಅಂತಂದ್ರೆ ಒಂಬತ್ತು ಮೈನಸ್ ಎಕ್ಸ್ ಒನ್ ಅಂದ್ರೆ ಎಂಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂದ್ರೆ ಐದು, ಆಮೇಲೆ ಸೂತ್ರದಲ್ಲಿ ಮೈನಸ್ ಅದ, ಇಲ್ಲಿ ವೈ ಒನ್ನು ಕೂಡ ಮೈನಸ್ ಅದ, ಅದು ಪ್ಲಸ್ ಆಗ್ತದೆ ನಾಲ್ಕು ಹೋಲ್ ಸ್ಕ್ವೇರ್ ಈಜ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಒಂಬತ್ತು ಮೈನಸ್ ಎಂಟು ಅಂತಂದ್ರೆ ಒಂದು ಸ್ಕ್ವೇರ್ ಪ್ಲಸ್ ಐದು ಪ್ಲಸ್ ನಾಲ್ಕು ಅಂದ್ರೆ ಒಂಬತ್ತು ಸ್ಕ್ವೇರ್ ಈಕ್ವಲ್ ಟು ಒಂದು ಪ್ಲಸ್ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಅಂದ್ರೆ ಒಂಬತ್ತರ ವರ್ಗ ಎಂಬತ್ತೊಂದು. ಹಾಗಾದ್ರೆ ಎ ಬಿಯ ಉದ್ದ ಎಷ್ಟಾಯಿತು, ರೂಟ್ ಎಂಬತ್ತ ಎರಡು ಅಂತಂದು ಹೇಳಿ. ಈಗ ಬಿ ಸಿಯ ಉದ್ದವನ್ನು ಕಂಡುಹಿಡಿಯೋಣ. ಬಿ ಸಿ ಈಜ್ ಈಕ್ವಲ್ ಟು ಸ್ಕ್ವೇರ್ ರೂಟ್, ಇನ್ನೊಮ್ಮೆ ಸೂತ್ರವನ್ನು ಬರೆಯುವಂಥ ಜರುರತ್ತಿಲ್ಲ. ಈಗ ನೇರವಾಗಿ ನಾವು ಇಲ್ಲಿ ಇದು ಎಕ್ಸ್ ಒನ್ ಇದು ಎಕ್ಸ್ ಟು ಅಂತಂದು ಹೇಳಿ ತೆಗೆದುಕೊಳ್ಳೋಣ, ವೈ ಒನ್ ಮತ್ತು ವೈ ಟು ಅಂತಂದು ಹೇಳಿ ತೆಗೆದುಕೊಳ್ಳೋಣ. ಎಕ್ಸ್ ಟು ಅಂತಂದ್ರೆ ಜೀರೋ ಮೈನಸ್ ಒಂಬತ್ತು ಹೋಲ್ ಸ್ಕ್ವೇರ್ ಪ್ಲಸ್ ಇದು ಎಕ್ಸ್ ವೈ ಟು ಅಂದರೆ ನಾಲ್ಕು ಮೈನಸ್ ವೈ ಒನ್ ಅಂದರೆ ಐದು ಹೋಲ್ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಜೀರೋ ಮೈನಸ್ ಒಂಬತ್ತು ಅಂದರೆ ಮೈನಸ್ ಒಂಬತ್ತು ಹೋಲ್ ಸ್ಕ್ವೇರ್ ಪ್ಲಸ್ ನಾಲ್ಕು ಮೈನಸ್ ಐದು ಅಂದರೆ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಈಜ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಮೈನಸ್ ಒಂಬತ್ತರ ವರ್ಗ ಎಂಬತ್ತೊಂದು ಪ್ಲಸ್ ಮೈನಸ್ ಒಂದರ ವರ್ಗ ಒಂದು ಈಜ್ ಈಕ್ವಲ್ ಟು ಎಂಬತ್ತ ಎರಡು. ಹಾಗಾದರೆ ಬಿ ಸಿ ಅಳತೆ ಎಷ್ಟಾಯಿತು, ಎಂಬತ್ತ ಎರಡಾಯಿತು. ಇನ್ನೇನು ಮಾಡೋಣ, ಎ ಸಿ ಅಳತೆಯನ್ನು ಕಂಡುಹಿಡಿಯೋಣ, ಏಷ್ಯ ಉದ್ದವನ್ನು ಕಂಡುಹಿಡಿಯೋಣ. ಎ ಸಿ ಈಜ್ ಈಕ್ವಲ್ ಟು ಇದು ಎಕ್ಸ್ ಒನ್ ಇದು ಎಕ್ಸ್ ಟು ಇದು ವೈ ಒನ್ ವೈ ಟು. ಎಕ್ಸ್ ಟು ಅಂದರೆ ಜೀರೋ ಮೈನಸ್ ಏಟ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂದರೆ ನಾಲ್ಕು, ಇದು ಮೈನಸ್ ಇದೆ ಸೂತ್ರದಲ್ಲಿ ಮೈನಸ್ ಪ್ಲಸ್ ಆಗ್ತದೆ ನಾಲ್ಕು ಹೋಲ್ ಸ್ಕ್ವೇರ್ ಈಜ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಮೈನಸ್ ಎಂಟರ ವರ್ಗ ಮೈನಸ್ ಎಂಟು ವರ್ಗ ಪ್ಲಸ್ ಎಂಟು ಪ್ಲಸ್ ಎಂ ನಾಲ್ಕು ಪ್ಲಸ್ ನಾಲ್ಕು ಅಂತಂದರೆ ಎಂಟು ಸ್ಕ್ವೇರ್ ಈಜ್ ಈಕ್ವಲ್ ಟು ಮೈನಸ್ ಎಂಟರ ವರ್ಗ ಅರವತ್ತ್ನಾಲ್ಕು ಪ್ಲಸ್ ಎಂಟರ ವರ್ಗ ಅರವತ್ತ್ ನಾಲ್ಕು ಈಕ್ವಲ್ ಟು ಇದು ಒಂದು ನೂರ ಇಪ್ಪತ್ತ ಎಂಟು ಆಗ್ತದೆ. ಅದನ್ನು ಹೀಗೂ ಕೂಡ ಬರಿಬೋದು, ಏನಪ್ಪ ಅಂದರೆ ಅರವತ್ತ್ನಾಲ್ಕು ಇಂಟು ಎರಡು ಅಂತಂದು ಹೇಳಿ, ಯಾಕೆಂದರೆ ಅರವತ್ತ್ನಾಲ್ಕು ಎಂಟರ ವರ್ಗ ಅದಲ್ಲ, ಅದು ವರ್ಗ ಮೂಲ ತೆಗೆದಾಗ ಎಂಟು ಇಂಟು ಎರಡು. ಹಾಗಾದರೆ ಎ ಸಿಯ ಉದ್ದ ಏನಾಯಿತು, ಎಂಟು ರೂಟ್ ಎರಡು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಎ ಸಿಯ ಎ ಬಿಯ ಉದ್ದ ಎಂಬತ್ತೆರಡಿದೆ, ಹಾಗೆ ಬಿ ಸಿಯ ಉದ್ದನೂ ಕೂಡ ಸ್ಕ್ವೇರ್ ರೂಟ್ ಎಂಬತ್ತೆರಡು, ಸಾರಿ ಎ ಬಿಯ ಉದ್ದ ಸ್ಕ್ವೇರ್ ರೂಟ್ ಎಂಬತ್ತೆರಡು ಮಾನಗಳಿದೆ, ಬಿ ಸಿಯ ಉದ್ದನೂ ಕೂಡ ಸ್ಕ್ವೇರ್ ರೂಟ್ ಎಂಬತ್ತೆರಡು ಮಾನಗಳಿದಾವ. ಅದಕ್ಕಾಗಿ ಇಲ್ಲಿ ಎ ಬಿ ಈಜ್ ಈಕ್ವಲ್ ಟು ಬಿ ಸಿ ಆಗೋ ಕಾರಣಕ್ಕಾಗಿ ಈ ಎರಡೂ ಬಾಹುಗಳ ಅಳತೆಗಳು ಅಷ್ಟಾದವ, ರೂಟ್ ಎಂಬತ್ತೆರಡು ಈಜ್ ಈಕ್ವಲ್ ಟು ರೂಟ್ ಎಂಬತ್ತೆರಡು, ರೂಟ್ ಎಂಬತ್ತೆರಡು ಈಜ್ ಈಕ್ವಲ್ ಟು ರೂಟ್ ಎಂಬತ್ತೆರಡು ಅದಾವ. ದೇರ್ ಫೋರ್ ಈ ಎ ಬಿ ಸಿ ಶೃಂಗಗಳು
समद्वि बाहु त्रिभुजद श्रृंगगळागिवे।